ஹாய், ஹலோ, நமஸ்காரம். வெல்கம் டு மை யூடியூப் சேனல். நான் சந்திரிகா. இவாக ஃபிஷ் மசாலா ஃப்ரை மாடுவது ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಮಸಾಲ ಫ್ರೈ ಮಾಡೋದು ತುಂಬ ತುಂಬ ಸುಲಭ ವಿಧಾನ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಫಿಶನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು. ಇದು ಫಿಶ್ ತಗೊಂಡಿದ್ದೆ ನಾನು, ಈ ಥರ ಫಿಶ್. ಇದನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ಥರ ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕು. ಈ ಥರ ಅಡು ಭಾಗ ಎರಡು ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಮಸಾಲೆ ಎಳೆಯೋದಿಲ್ಲ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಯಾವುದು ಮೀನಾಗಲಿ, ಈ ಮಸಾಲೆ ಇದೆ ನೋಡಿ, ಮೆಣಸು, ಅರಶಿನ, ಶುಂಠಿ, ಹುಳಿ, ಬೆಳ್ಳುಳ್ಳಿ. ಇವಾಗ ಇದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡು ಇವಾಗ ಮಿಕ್ಸಿಗೆ ಹಾಕುವ. ನೋಡಿ, ಉಪ್ಪು ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಈಗ ಹುಳಿ ಹಾಕ್ಕೊಂಡೆ. ಹುಳಿ ಹಾಕುವ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಶುಂಠಿ ಹಾಕ್ಕೊಳ್ಳುವ, ಮೆಣಸು ಹಾಕ್ಕೊಂಡಿದ್ದೇನೆ. ಮನೆಯಲ್ಲಿ ಮಾಡೋ ಮಸಾಲ ಟೇಸ್ಟಿಯಾಗಿರುತ್ತೆ ನೋಡಿ, ಈ ಥರ ಮಾಡಿದೆ. ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡೆ, ಸ್ವಲ್ಪ ನೀರು, ಜಾಸ್ತಿ ನೀರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೇನೆ ನೋಡಿ. ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಕೊಂಡು ಇದಕ್ಕೆ ಮಸಾಲ, ಮೀನಿಗೆ ಮಸಾಲವನ್ನು ಹಚ್ಕೋಬೇಕು. 1 ಗಂಟೆ ಇಡಬೇಕು ಇದನ್ನು, ಈ ಥರ ಹಚ್ಕೊಂಡು ಚೆನ್ನಾಗಿ ಹಚ್ಕೋಬೇಕು ಎಲ್ಲ. 1 ಗಂಟೆ ಇಡಬೇಕು ನೋಡಿ. 1 ಗಂಟೆ ಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ಲೋ ಇದರಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮಸಾಲ. ಅಂಗಡಿ ಮಸಾಲಕ್ಕಿಂತ ನಾವು ಮನೆಯಲ್ಲೇ ಮಾಡಿದ ಮಸಾಲ ಟೇಸ್ಟಿಯಾಗಿರುತ್ತೆ. ಹಾಂ, ಫಿಶ್ ಫ್ರೈ ರೆಡಿಯಾಗಿದೆ. ಯಾರಿಗ್ಯಾರಿಗೆ ಇಷ್ಟ ಆಯಿತು ನೋಡಿ, ತುಂಬ ತುಂಬ ಸುಲಭ. ಯಾರಿಗ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ, ಹಾಗೇ ಲೈಕ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.